ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಪಡೆದಿರುವ ಮಂಗಳೂರಿನ ಸಂತ ಅಲೂಷಿಯಸ್ ಕಾಲೇಜಿನ ರಾಬರ್ಟ್ ಸಿಕ್ವೇರ ಸಭಾಂಗಣದಲ್ಲಿ ಎನ್ಸಿಸಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಸಂತ ಅಲೂಷಿಯಸ್ ಕಾಲೇಜಿನ ರಾಬರ್ಟ್ ಸಿಕ್ವೇರ ಸಭಾಂಗಣದಲ್ಲಿ ಎನ್ಸಿಸಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಎನ್ಸಿಸಿ ಮಂಗಳೂರು ಗ್ರೂಪ್, ಕರ್ನಾಟಕ ಮತ್ತು ಗೋವಾ ಡೈರೆಕ್ಟರೇಟ್ ರಾಜ್ಯ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಗಳಿಸಿಕೊಂಡಿತು. ಆ ಪ್ರಯುಕ್ತ ಕಾಲೇಜಿನ ಸಭಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗ್ರೂಪ್ ಕಮಾಂಡರ್ ಕರ್ನಲ್ ಎ.ಕೆ. ಶರ್ಮಾ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಡಾ. ಪ್ರವೀಣ್ ಮಾರ್ಟಿಸ್ ಅವರು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಗ್ರೂಪ್ ಕಮಾಂಡರ್ ಕರ್ನಲ್ ಎ.ಕೆ. ಶರ್ಮಾ ಅವರು, ನೀವು ಒಂದು ಶಿಸ್ತುಬದ್ಧ ವಿಶೇಷ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ, ಎಲ್ಲರೂ ಪರಿಶ್ರಮದಿಂದ ಕೆಲಸ ಮಾಡುತ್ತೀರಿ ಎಂಬ ವಿಶ್ವಾಸ ಇದೆ ಎಂದು ಹೇಳಿದರು. And start with the cadets first, because you are the ones who worked hard, you presented and competed at Bangalore, and your sweat on the ground in each and every event has paid dividends, very rich. ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಡಾ. ಪ್ರವೀಣ್ ಮಾರ್ಟಿಸ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಸಾಧನೆಯನ್ನ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಯೋಧರ ಕುಟುಂಬದಿಂದ ಬಂದಿರುವುದರಿಂದ ನನಗೆ ಇದೊಂದು ಸಂತೋಷದ ದಿನವಾಗಿದೆ. ಶಿಸ್ತು, ಪರಿಶ್ರಮ, ಬದ್ಧತೆಯಿಂದ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಇದು ತಮ್ಮ ಸಾಧನೆಗೆ ಪೂರಕವಾಗಲಿದೆ ಅಂತ ಹೇಳಿದರು. I must say that I am also from a family of armed forces. My father was in armed forces. My brother's son, nephew, he has passed through NDA and also is in Air Force at the moment in the north of India and doing very well, and that's a proud occasion for me coming from that family of disciplined soldiers. And when I see our students doing very well, I feel extremely happy. And all of us should have that great vision for this country. And when we say that we are patriots, we love our country, I think this is the way we need to really give ourselves. ಕರ್ನಾಟಕ ಮತ್ತು ಗೋವಾ ಡೈರೆಕ್ಟರೇಟ್ ವತಿಯಿಂದ ಬೆಂಗಳೂರಿನಲ್ಲಿ ನಡೆದ ಇಂಟರ್ ಗ್ರೂಪ್ ಸ್ಪರ್ಧೆಯಲ್ಲಿ ಸಮಗ್ರ ಪ್ರಶಸ್ತಿ ಪಡೆದವರನ್ನ ಸನ್ಮಾನಿಸಲಾಯಿತು. ಕರ್ನಲ್ ಮನೋಜ್ ವಿಯು ಹಾಗೂ ಅಡಮ್ ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ ಗ್ರೇಷನ್ ಸಿಕ್ವೇರ ಅವರು 83 ಎನ್ಸಿಸಿ ಕೆಡೆಟ್ ಹಾಗೂ 27 ಎನ್ಸಿಸಿ ಆಫೀಸರ್ಗಳನ್ನ ಸನ್ಮಾನಿಸಿದರು. ನಗೇಶ್ ಕಾಪುರು, ವಿ4 ನ್ಯೂಸ್, 24/7 ಮಂಗಳೂರು.